ಸಿದ್ದರಾಮಯ್ಯವರೊಂದು ಮಾತನ್ನು ಹೇಳ್ತಾ ಇದ್ರು, ನಾವು ಬಂದಿಲ್ಲ ಬಿಜೆಪಿ ಬಂದಿಲ್ವಲ್ಲ, ಬಿಜೆಪಿ ಬಂತೇನ್ರಿ ಅಂತ ಅವ್ರು ಕೇಳ್ತಾರೆ. ನೀವು ಅಧಿಕಾರದಲ್ಲಿದ್ದಂಥವ್ರು ರಾಜ್ಯವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಬಟ್ ಅವರು ಒಂದು ಒಪ್ಕೊಳ್ತಾರೆ, ನಮ್ಮ ತಪ್ಪಿನಿಂದ ನಾವು ಕಳ್ಕೊಂಡ್ವಿ ಅಂತ ಹೇಳಿ. ಯಾಕೆ ಕಳ್ಕೊಂಡ್ವಿ ಏನು ಅನ್ನೋದನ್ನು ಅವರ ಪಕ್ಷಗಳು ಆಯಲ್ಲೇ ನಿರ್ಧಾರ ಮಾಡ್ಕೊಳ್ಬೇಕು. ಬಟ್ ಬೀಗುವಂಥದ್ದೇನೂ ಇಲ್ಲ ಅಂತ ಇನ್ನೊಂದು ಮಾತನ್ನ ಬಳಸಿಕೆ ಮಾಡ್ಕೊಳ್ತಾರೆ. ಒಂದು ಅಧಿಕಾರದಲ್ಲಿರುವಂಥ ಪಕ್ಷಗಳು ಆಯಾ ಆಯಾ ರಾಜ್ಯಗಳಲ್ಲಿ ಆ ರಾಜ್ಯಗಳನ್ನು ಉಳಿಸ್ಕೊಳ್ಳುತ್ತೆ ಅಂತಂದರೆ ಅದಕ್ಕಿಂತ ಇನ್ನೇನು ಇರಬೇಕಾಗಿದೆ. ನನ್ನ ಸಹೋದ್ಯೋಗಿ ದಿಲೀಪ್ ಕುರುಂದ್ವಾಡೆ ಗೋವಾದಿಂದ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ದೂರದ ಗೋವಾದಲ್ಲಿ ಇದ್ದೀರಾ? ಗೋವಾದಲ್ಲಿ ಏನೇನು ಆಗ್ತಾ ಇದೆ ಈಗ? ರೆಸಾರ್ಟ್ ರಾಜಕೀಯ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಭೆಗಳು, ಯಾರ್ಯಾರು ಯಾವ್ಯಾವ ಕುದುರೆಗಳ ಮೇಲೆ ಏರ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ ದಿಲೀಪ್? ಅರುಣ್, ಬಹುತೇಕ ಏನಂತಂದ್ರೆ ಕುದುರೆ ವ್ಯಾಪಾರ ಕ್ಲೋಸ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ 20 ಸೀಟ್ಗಳಲ್ಲಿ ಬಿಜೆಪಿ ಬಹುತೇಕ ಮುನ್ನಡೆಯನ್ನು ಸಾಧಿ, ಕೇವಲ ಅನೌನ್ಸ್ ಮಾತ್ರ ಬಾಕಿ ಉಳಿದ್ರು, ಅಧಿಕೃತವಾಗಿ ಏನು ಅನೌನ್ಸ್ ಮಾಡೋದೇ ಅದು ಬಾಕಿ ಉಳಿದಿರುವಂತದ್ದು. ಹೀಗಾಗಿ ಬಹುತೇಕ ಕೇವಲ ಒಂದು ಅಥವಾ ಎರಡು ಸೀಟ್ಗಳನ್ನ ಬೇಕಾಗತ್ತೆ, 21 ಏನು ಮ್ಯಾಜಿಕ್ ನಂಬರ್ ಇದೆ. ಆಗಾಗಲೇ 3 ಜನ ಪಕ್ಷೇತರಿದ್ದಾರೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿರುವಂಥದ್ದು. ಅಲ್ಲದೆ ದೇವೇಂದ್ರ ಫಡ್ನವೀಸ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ಏನಂತಂದ್ರೆ, ಈ ಸಲ ಗೋಮಾಂತಕ ಪಾರ್ಟಿಯನ್ನು ಕೂಡ ನಾವು ಒಳಗಡೆ ತಗೊಳ್ತಾ ಇದ್ವಿ, ಅವರು ಕೂಡ ಬಿಡೋದಿಲ್ಲ. ಹೀಗಾಗಿ ಗೋಮಾಂತಕ ಪಾರ್ಟಿಯ 3 ಜನ ಬಂದ್ರಂದ್ರೆ ಎಲ್ಲರೂ ಸೇರಿ, ಏನು ಪಕ್ಷೇತರ 3 ಜನ, ಗೋಮಾಂತ ಪಾರ್ಟಿ 2 ಜನ ಸೇರಿದ್ರೆ 25 ಹೆಚ್ಚು ಅವರ ಒಂದು ಬಲಾಬಲ ಆಗೋದ್ರಿಂದ 14ನೇ ತಾರೀಕಿದೆ, ಇದೇ ತಿಂಗಳದ 14ನೇ ತಾರೀಕಿಗೆ ನಾವು ಏನಂತಾರೆ ಒಂದು ಗೋವಾದಲ್ಲಿ 3ನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇರುವಂಥದ್ದು ಇದು. ಮತ್ತು ಗೋವಾ ವಿಚಾರವಾಗಿ ಏನಂತಂದ್ರೆ ಇದೊಂದು ಸಾಧನೆ, ಐತಿಹಾಸಿಕ ಸಾಧನೆ ಕೂಡ. ಇದುವರೆಗೆ ಕೂಡ ಏನಂತಾರೆ ಗೋವಾದಲ್ಲಿ ಕೇವಲ 2 ಬಾರಿ ಆಗಿದ್ರೆ, ಆದರೆ ಈ ಬಾರಿ ಏನಿದೆ ಬಿಜೆಪಿ ಸರ್ಕಾರ 3 ಬಾರಿ ಮಾಡೋದ್ರಿಂದ ಇದೊಂದು ರೆಕಾರ್ಡ್ ಆಗಿದೆ ಅಂತೇಳಿ ಕೂಡ ದೇವೇಂದ್ರ ಫಡ್ನವೀಸ್ ಹೇಳಿದ್ರು. ಜೊತೆ ಜೊತೆಗೆ ಏನಂತಂದ್ರೆ ಕಾಂಗ್ರೆಸ್ ಅವರು ಏನು ದಿವಸ ಪ್ರಚಾರ ಮಾಡಿದ್ರು ಅವರೆಲ್ಲ ಕೂಡ ಆಗಿದ್ರು, ಅವು ಎಲ್ಲ ಕೂಡ ಪ್ರಚಾರ ಹಾಳಾಗೋಗಿದೆ. ಮತ್ತೆ ಈಗಾಗಲೇ ಏನು ರಿಸಾರ್ಟ್ ರಾಜಕಾರ ಮಾಡಬೇಕು, ಒಂದು ವಿಶೇಷವಾದ ವಿಮಾನ ತೆಗೆದುಕೊಂಡು ನಾನು ಬೇರೆ ಕಡೆ ಹೋಗ್ತೀವಿ ಅಂತ ಏನು ಜಿ ಕೆ ಶಿವಕುಮಾರ್ ಹೇಳಿದ್ರು, ಅದೇ ವಿಮಾನದಲ್ಲಿ ಪಂಜಾಬ್ಗೆ ಹೋಗ್ಲಿ ಅಂತಕ್ಕಂಥ ಮಾತನ್ನ ಸಿಟಿ ರವಿ ಅವರು ಹೇಳಿರುವಂಥದ್ದು ಅರುಣ್. ಓಕೆ, ಇನ್ನೊಂದು ಹಾಗಿದಾಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅನ್ನೋದಾದ್ರೆ ಫಡ್ನವೀಸ್ ಅವರು ಯಾಕೆ ಬಂದ್ರು ಈಗ ದಿಢೀರಂತ? ಇದು ಗೋವಾದ ಉಸ್ತುವಾರಿ ಹೊತ್ತಿರುವ ಫಡ್ನವೀಸ್ ಅವರು ಮತ್ತೆ ಏನು ಪ್ರಧಾನ ಕಾರ್ಯದರ್ಶಿಗಳಂತ ಸಿಟಿ ರವಿ ಕೂಡ ಇಲ್ಲಿ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹೀಗಾಗಿ ಈಗ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಬೆಳಗ್ಗೆ. ಏನು ಸಾವಂತ್ ಅವರು ಕೂಡ ಈ ಸಭೆಯಲ್ಲಿ ಇರುವಂಥದ್ದು, ಏನು ಗೋವಾದ ಏನು CM ಇದ್ರೆ ಅವರು 3 ಜನ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ 3 ಜನ ಇನ್ನು ಕರ್ಕೊಂಡ್ ಬಂದಿರ ಅವರ ಜೊತೆಗೆ ಸಮಾಧಾನ ಹೇಳ್ಬೇಕು, ಸಂಧಾನ ಯಾತ್ರ ಮಾಡ್ಬೇಕು, ಅವ್ರಿಗೆ ಏನಾದ್ರೂ ಏನು ಕೊಡ್ಬೇಕು, ಯಾವ ಪೋರ್ಟ್ಫೋಲಿಯೋನು ಕೊಟ್ರೆ ಅವ್ರು ಚೆನ್ನಾಗಿರುತ್ತೆ, ಎಲ್ಲ ವಿಚಾರವಾಗಿ ಕೂಡ ಏನಂತಾರೆ ಒಂದು ಮೀಟಿಂಗ್ ಅನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯಪಾಲರ ಬೆಳಿಗ್ಗೆ ಸಂಜೆ 4 ಹೋಗುವ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇರುತ್ತಾ ನಾನು ತೋರಿಸುವ ಪ್ರಯತ್ನ ಮಾಡ್ತೇನೆ. ಗೋವಾದೇನು ಈ ಒಂದು BR ರೋಡ್ ಇದೆ, ಆ ರೋಡ್ ಅಲ್ಲಿರ್ತಕ್ಕಂಥ 3ನೇ ಮಹಡಿಯಲ್ಲಿ BJP ಆಫೀಸ್ ಇರುವಂತದ್ದು. ಈ ಆಫೀಸ್ ಬಹಳ ಕಂಜೆಸ್ಟೆಡ್ ಇದೆ, ಆದರೂ ಕೂಡ ಅಂತಾರೆ ಇದು ಲಕ್ಕಿ ಆಗಿರೋದ್ರಿಂದ ಈ ಆಫೀಸ್ ಅನ್ನು ಬಿಡೋದಿಲ್ಲ ಹಾಗೆ ಅಂತೇಳಿ ಈಗಾಗಲೇ ಸಿಟಿ ರವಿ ಅವರು ಮತ್ತೆ ಬಹುತೇಕ ಬೆಳಗಾವಿ ಜಿಲ್ಲೆಯನ್ನು ಇಬ್ಬರು 3 ಶಾಸಕರ ಜೊತೆಗೆ ಇಲ್ಲಿ ಏನಂತಂದ್ರೆ ಫಡ್ನವೀಸ್ ಮತ್ತೆ ಇವರು ಸಾವಂತ್ ಅವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.